ಯಾರ ನೀನ ಸರ್? ನಾವು ಹರೀಶ್ ಅಂತ ಸರ್, ಹೊಸ್ತೋರದಿಂದ. ಯಾಕಪ್ಪ ನೀನ್ ಫೋನ್ ಮಾಡೋದಿಂಗೆ? ಸರ್, ಕೆಲವೊಂದು ಸಮಸ್ಯೆಗಳನ್ನ ನೋಡ್ಕೊಂಡಿದ್ದೀನಿ. ಇಡಪ್ಪನ ಇಡ, ಜ್ಯೋತಿಷಿ ಹತ್ರ ಹೋಗು. ಇಲ್ಲಿ ನಾನು ದೇಶಭಕ್ತಿ ಏನಾದ್ರೂ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ಹೋಗ್ತಾ ಇರಿ ಇಲ್ಲಿಂದ. ನಿಜವಾಗ್ಲೂ ದೇಶಭಕ್ತಿ ಬಗ್ಗೆ ಸರ್, ಜಮ್ಮು ಕಾಶ್ಮೀರದ ಕೆಲವೊಂದು ಭಾಗಗಳು ಯಾವಾಗ ಇಂಡಿಯಾಕ್ಕೆ ರಿಟರ್ನ್ ಆಗುತ್ತೆ ಸರ್? ಕೆಲವು ಭಾಗಗಳು ಜಮ್ಮು ಕಾಶ್ಮೀರ ಬಿಡು, ಬಲೂಚಿಸ್ತಾನ, ಪಾಕಿಸ್ತಾನ, ಮ್ಯಾನ್ಮಾರ್, ಬಾಂಗ್ಲಾದೇಶ್, ಇನ್ನೂ ಕೆಳಗೆ ಹೋದಾಗ ಬ್ಯಾಂಕಾಕ್, ಸಿಂಗಾಪುರ್, ಎಲ್ಲವೂ ಭಾರತ ದೇಶದೊಳಗೆ ವಿಲೀನವಾಗುವ ಮಾತುಕತೆಗಳು ಮುಂದೆ ಆಗತ್ತೆ. ಎಲ್ಲರೂ ನಮ್ಮೊಳಗೆ ಸೇರ್ಕೋತಾರೆ. ಇದೆಲ್ಲ ಸೇರಿ ಒಂದು ದೊಡ್ಡ ಇಂಡೋ ಕರೆನ್ಸಿ ಆಗುವ ಪುನಾದಿ ಇವಾಗ ಆಗಿದೆ ಜಮ್ಮು ಕಾಶ್ಮೀರ. ಇದೆಲ್ಲ ಮನುಷ್ಯರು ಮಾಡಿಕೊಂಡ ಸರಿಹದ್ದುಗಳು. ಈ ಹದ್ದು ಮೀರಿ ಬೆಳೆಯುತ್ತೆ ನಮ್ಮ ದೇಶ. ಅವರೇ ಮೊಣಕಾಲ್ ಮೇಲೆ ಕೂತು ನಮ್ಮನ್ನ ನಿಮ್ಮೊಳಗೆ ಸೇರಿಸ್ಕೊಳ್ಳಿ ಅಂತ ಹೇಳೋ ಸಂದರ್ಭಗಳು ಬರುತ್ತೆ. ಈ ಸಂದಿಗ್ಧ ಪರಿಸ್ಥಿತಿ ಯಾವಾಗ ಪರಿಹಾರ ಆಗುತ್ತೆ? ಏನು ಯಾವಾಗ? ಆಕ್ಚುಲಿ ನಾವು ಪರಿಶುದ್ಧವಾಗಬೇಕು ಫಸ್ಟ್. ನಾವು ಇನ್ನೂ ಆಗ್ತಾ ಇದೀವಿ. ನಮ್ಮಲ್ಲಿರೋ ಭ್ರಷ್ಟಾಚಾರ ತೊಲಗಬೇಕು. ಇದು ಒಂದು ವೃತ್ತಿ ತರ ಆಗ್ಬೇಕು. ಮಂತ್ರಿಗಳು ಅವರವರು ಸಂಬಳ ತಗೊಂಡು ಚೆನ್ನಾಗಿ ಕೆಲಸ ಮಾಡೋ ತರ ಆಗ್ಬೇಕು. ಅದು ಆದಾಗ, ಹಾಗಾದಾಗ ಮಾತ್ರ ನಮ್ಮ ದೇಶ, ಪ್ರಪಂಚದ ಅನೇಕ ದೇಶಗಳು, ನಾವು ಭಾರತ ದೇಶದ ಗಣರಾಜ್ಯದಲ್ಲಿ ಇಲ್ವಲ್ಲ ಅನ್ನೋ ಹೊರಗು ಬರೋಂಗ ಆಗತ್ತೆ. ಆ ಸಂದರ್ಭ ಬರೋದಕ್ಕೆ ಆಸೆ ದುಃಖಕ್ಕೆ ಮೂಲ. ಆಸೆ ಪಡಕ್ ಮೊದಲು ನಾವು ಶುದ್ಧರಾಗಬೇಕು. ಶುದ್ಧರಾದಾಗ ಎಲ್ಲರೂ ನಮ್ಮೊಳಗೆ ಸೇರ್ಬೇಕು ಅನ್ಕೋತಾರೆ. ಆ ರೀತಿ ಬೆಳವಣಿಗೆ ಆಗ್ಬೇಕು. ಕಾಂಕ್ರೀಟ್ ಬೆಳವಣಿಗೆ ಅಲ್ವೋ? ಪ್ರಕೃತಿ ಐಶ್ವರ್ಯಮಯವಾಗಿರ್ಬೇಕು. ಕಾಂಕ್ರೀಟು ಪ್ರಕೃತಿ ಬಿಟ್ಟ ಜಾಗದಲ್ಲಿ ಮಾತ್ರ ಕಟ್ಟಬೇಕು. ಪ್ರಕೃತಿಯನ್ನ ಕಡಿದು ಕಟ್ಟಬಾರ್ದು. ಆಯ್ತು, ಇಂಥವೆಲ್ಲ ಬಯಸೋದಲ್ಲ ನಮಗೆ. ಈ ಭ್ರಷ್ಟಾಚಾರದ ಪರಿಸ್ಥಿತಿಯಲ್ಲಿ ಕೈಲಾಸ ಪರ್ವತ ನಮ್ಮಲ್ಲಿದ್ದಿದ್ರೆ, ಕೈಲಾಸ ಪರ್ವತ ಪರ್ವತದ ಹಂತ ಹಂತದಲ್ಲೂ ಮಾನಸ ಸರೋವರದ ಸುತ್ತಮುತ್ತಲು ಒಬ್ಬೊಬ್ಬ ಮಿನಿಸ್ಟರ್ದು ಫಾರ್ಮ್ ಹೌಸ್ ಮಾಡ್ಕೋತಾ ಇದ್ರು. ಇವಾಗ ನಾವು ಇವತ್ತು ಅಲ್ಲಿ ಒಂದು ಜೀಪ್ ಕೂಡ ಹೋಗ್ತಾ ಇಲ್ಲ, ಅಷ್ಟು ಪ್ರಕೃತಿ ಮೇಂಟೈನ್ ಆಗಿದೆ. ಅದು ಸಂದರ್ಭ ಬಂದಾಗ ಅವೆಲ್ಲ ನಮ್ಮದಾಗತ್ತೆ, ಎಲ್ಲ ನಮಗೆ ಸಿಗತ್ತೆ. ದೇವತೆಗಳಿಗೂ ಬೇಜಾರಾಗೋ ಅಷ್ಟು ಭ್ರಷ್ಟರಾಗ್ಬಿಟ್ಟಿದೀವೋ ನಾವು. ನಿನಗೆ ಅಷ್ಟು ಆಸೆ ಇದ್ರೆ ನಿನ್ನ ಸುತ್ತಮುತ್ತಲಿರೋ ಪರಿಸರ ನೀನ್ ಕಾಪಾಡ ಮೊದಲು. ಕಾಶ್ಮೀರ ನಮ್ಮದಾಗೋದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಅದ್ರ ಮೊದಲು ನಿನ್ ಸುತ್ತಮುತ್ತಲಿರೋ ರಸ್ತೆ ಸರಿಯಾಗಿ ಆಗ್ತಾ ಇದಾರ? ನಿನ್ ಸುತ್ತಮುತ್ತ ಇರೋ ಮರಗಳಿಗೆ ಮಳೆ ಹೇಗೆ ಹೊಡಿತಾ ಇದಾರೆ? ಮಳೆಗಳು ಹೊಡೆದು ಅಡ್ವರ್ಟೈಸ್ಮೆಂಟ್ ಹಾಕಿ ಮರಗಳ ಕೊಲೆ ಆಗ್ತಾ ಇದೆ. ಪಾತಿಗಳು ತುಂಬಿಬಿಟ್ಟು ನೀರು ಹೋಗದಂಗ ಆಗ್ತಾ ಇದೆ. ಬೀದಿ ನಾಯಿಗಳಿಗೆ ಸರಿಯಾದ ವ್ಯವಸ್ಥೆ ಆಗ್ತಾ ಇಲ್ಲ. ಈ ಕ್ರೌರ್ಯ, ಪ್ರಾಣಿ ಕ್ರೌರ್ಯ, ರೋಡ್ ಮಾಡೋ ಒಂದು ಆಸೆಗೆ ಮರಗಳ ಮಾರಣ ಹೋಮ. ಅಟ್ಲೀಸ್ಟ್ ಅವುಗಳನ್ನ ರೀಪ್ಲಾಂಟ್ ಮಾಡೋ ಅಷ್ಟು ಟೆಕ್ನಾಲಜಿ ಇದೆ. ಸ್ವಲ್ಪ ಪಕ್ಕದಲ್ಲಿ, ರೋಡ್ ಪಕ್ಕದಲ್ಲಿ ನೆಟ್ಕೊಂಡೋಗಿ. ಅತಿ ಆಸೆ ಗತಿಗೇಡು ಅಂತ ನೀವು ಹನಿಗೂಡಿದ್ರೆ ಹಳ್ಳ ಅಂತ ನಮ್ಮ ನಮ್ಮ ರಸ್ತೆನ ನಾವು ಶುದ್ಧಿ ಮಾಡಿಕೊಂಡ್ರೆ, ನಮ್ಮ ನಮ್ಮ ಮನೇನ ನಾವು ಶುದ್ಧಿ ಮಾಡಿಕೊಂಡ್ರೆ, ಅವಾಗ ಕಾಶ್ಮೀರ ಏನ್ ಬಂತು, ರಷ್ಯಾ ಕೂಡ ನಮ್ಮಲ್ಲಿ ಸೇರ್ಕೊಳ್ಳೋಂತ ಸಂದರ್ಭಗಳಿದೆಯೋ? ಯಾವುದೋ ಇದು ಅಖಂಡ ಭಾರತ ಅಷ್ಟೇ ಅಲ್ಲ, ಜಂಬೂ ದ್ವೀಪ ಎಲ್ಲ ಒಂದಾಗುವ ಸಂದರ್ಭಗಳಿದೆಯೋ? ಆಸ್ಟ್ರೇಲಿಯಾಕ್ಕೆ ದಾರಿ ಇದೆ ಅಂತ ಓದಿದ್ದೆ ಸರ್. ಇದೇ ಬಿಡು, ಇಷ್ಟೊತ್ತು ಹೇಳಿದ್ದು ಅರಿಕತೆ ಅರ್ಥ ಆಗದೆ ಇದ್ರೆ ಹಿಂಗೆ ಪ್ರಶ್ನೆಗಳು ಕೇಳಕ್ಕೆ ಲೂಸ್ ಬಿಟ್ರೆ ಮನುಷ್ಯನಿಗೆ ಈ ಉತ್ತರದಲ್ಲಿ ಆಸಕ್ತಿ ಇರಲ್ವಂತೆ, ಒಳಗಡೆ ಇನ್ನಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತಂತೆ. ಬಿಡಲೆ, ಯಾರ ನೀನು ಏನೋ ಕೇಳ್ತಾ ಇದ್ರೆ, ಏನೋ ಮಾತಾಡ್ತಿದ್ರೆ ಆಸ್ಟ್ರೇಲಿಯಾಗ ರಸ್ತೆ ಇದೆಯಂತೆ. ಅದೇ ಮನುಷ್ಯನಿಗೆ ರಾಮಾಯಣ. ಹೌದು, ಏನಕ್ಕೆ ಇವಾಗ ಅವೆಲ್ಲ ನಿನಗೆ? ಅಲ್ಲ, ಪೂರ್ವಕಾಲದಲ್ಲಿ ಇತ್ತು ಅಂತ ಕೇಳಿದ್ದೆ. ಪೂರ್ವಕಾಲದಲ್ಲಿ ರಾಮಾಯಣದಲ್ಲಿ ಮೆಡಗಾಸ್ಕರ್, ಮಾರಿಷಸ್ ಎಲ್ಲ ಭಾರತದಲ್ಲಿ ಸೇರಿತು. ಆಸ್ಟ್ರೇಲಿಯಾ ಈ ಎಲ್ಲ ಬಿಟ್ಟು ಹೋಗಿದೆಯೋ? ಬಿಟ್ಟು ಹೋಗಿದೆ ಅಂದ್ರೆ ಮಧ್ಯದಲ್ಲಿ ಸಮುದ್ರ ರೈಸ್ ಆಗಿ ಮೂವ್ಮೆಂಟ್ ಆಗಿದೆ.
ಅವೆಲ್ಲ ಏನಪ್ಪ ನೀವು, ಒಂದು ಪ್ರಶ್ನೆ ಆಸಕ್ತಿ ಇಲ್ಲ, ಯಾರಪ್ಪ ನೀನು, ಇಡಪ್ಪ ಫೋನು, ಇನ್ನ ಕೇಳಬೇಕು ಅಂತ ಕೇಳೋದಕ್ಕೆ ಮನುಷ್ಯನಿಗೊಂದು ಮಿತಿ ಬೇಡುವ. ನಿನ್ನ ಮನಸ್ಸನ್ನ ನೀನ್ ಕೇಳ್ಕೊಳ್ಳೋ, ಇದೇ ಉತ್ತರಗಳು ಸಿಗತ್ತೆ. ಏನಂತ ಸ್ಪೆಷಲ್ ಉತ್ತರ ಕೊಟ್ಟಿದ್ದಾನೆ, ಏನ್ ಉತ್ತರ ಕೊಟ್ಟಿದ್ದಾನೆ ಹೇಳು ನೋಡೋಲ್ಲ. ವೈವಿಧ್ಯ, ಯಾವನ್ ದೊಡ್ಡವನು, ಸುಮ್ಮನೆ ಇಡು ಫೋನು. ವೈವಿಧ್ಯತೆ ಇರಬೇಕು, ವೈವಿಧ್ಯತೆಯನ್ನ ಗೌರವಿಸಬೇಕು. ಮನೆ ಮನೆಗೊಂದು ಬಣ್ಣ ಇರಬೇಕು. ಎಲ್ಲ ಮನೆಗಳಿಗೂ ಒಂದೇ ಬಣ್ಣ ಹಾಕಿದ್ರೆ ಅದು ಚಂದ ಅಲ್ಲ. ಕಾಡಲ್ಲಿರೋದೆಲ್ಲ ಗುಳ್ಳೆ ನರಿಗಳೇ ಇದ್ರೆ ಹುಲ್ಲು ಜಾಸ್ತಿ ಆಗ್ಬಿಡುತ್ತೆ. ಆ ಹುಲ್ಲು ತಿನ್ನೋದಕ್ಕೆ ಹುಲ್ಲೆಗಳು ಬೇಕು. ಹುಲ್ಲೆಗಳ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಹುಲಿಗಳು ಬೇಕು. ಹೀಗೆ ವೈವಿಧ್ಯತೆ ಇರಬೇಕು. ಕೋತಿಗಳಿರ್ಬೇಕು, ನರಿಗಳಿರ್ಬೇಕು, ಮೊಲಗಳಿರ್ಬೇಕು, ಕರಡಿಗಳಿರ್ಬೇಕು, ಸಿಂಹಗಳಿರ್ಬೇಕು, ಹುಲಿಗಳಿರ್ಬೇಕು, ಆನೆಗಳಿರ್ಬೇಕು, ಹಾವುಗಳಿರ್ಬೇಕು, ಅಕ್ಕಿಗಳಿರ್ಬೇಕು. ಹೀಗೆ ಎಲ್ಲವೂ ಇರುವಂತಹ ವೈವಿಧ್ಯಮಯ ದೇಶ ನಮ್ದು. ಒಂದೇ ಜಾತಿ ಬೇಕಂತೆ, ಒಂದೇ ಮತ ಬೇಕಂತೆ, ಹೀಗೆ ಎಲ್ಲ ನಾವು ಒಂದೇ ತರ, ಒಂದೇ ಯೂನಿಫಾರ್ಮ್. ನಮ್ಮ ಹಳೆ ಕಾಲದಲ್ಲಿ ಶಾಲೆಯಲ್ಲಿ ನಾವು ಯಾವ ಯಾವ ಬಟ್ಟೆ ಇದ್ರೆ ಅದನ್ನ ಹಾಕೊಂಡು ಹೋಗ್ತಾ ಇದ್ವಿ. ತಂದೆ ತಾಯಿಗಳಿಗೆ ಭಾರ ಆಗ್ತಿರ್ಲಿಲ್ಲ. ಯೂನಿಫಾರ್ಮು ಖರ್ಚು ಜಾಸ್ತಿ ಆಯ್ತು ತಂದೆ ತಾಯಿಗಳಿಗೆ. ಈಗ ಶಾಲೆ ಖರ್ಚು ಅನ್ನೋದು ತಲೆ ಮೇಲೆ ಭಾರ ಆಗೋಗಿದೆ. ಪ್ರತಿಯೊಂದು ಆ ಕಾಲದಲ್ಲಿ 5 ರೂಪಾಯಿ ವರ್ಷಕ್ಕೆ ಫೀಸ್ ಇತ್ತು ಸರ್ಕಾರದ್ದು. ಅದು ನಾಮಕಾವಸ್ಥೆ. ಇವೆಲ್ಲ ಯಾವುದಕ್ಕೆ ಆಳಬಾರ್ದು ಅದಕ್ಕೆ ಆಳೋಹಂಗಾಗಿದೆ ನಮ್ಮಲ್ಲಿ. ಯಾವುದಕ್ಕೆ ಬಾಳಬಾರ್ದು ಅದಕ್ಕೆ ಬಾಳೋಹಂಗಾಗಿದೆ ನಮ್ಮಲ್ಲಿ. ನೆನ್ಪಾಯ್ತು ಸ್ವಾಮಿ, ಇದು ಬೆಂಗಳೂರಲ್ಲಿ ನಿಮ್ಮಪ್ಪ ಸ್ವಾಮಿ, ನಿಮ್ ತಾತ ಸ್ವಾಮಿ, ಸ್ವಾಮಿ ಏನೋ ಅಂತೀಯ ಇವನನ್ನ, ಅಹೋರಾತ್ರ ಅಂತ ಕರಿ. ಋಷಿಗಳು ಅನ್ಬೇಕು ಸ್ವಾಮಿ ನಿಮ್ಮನ್ನ. ಇಲ್ಲ ಬಿಟ್ಟು ತಮ್ಮ ಫೋನ್ ಇಡ್ತೀನಿ. ತುಂಬಾ ಆಯ್ತು ನಿಮ್ದು ಮಾತು, 7 ನಿಮಿಷ ಆಗೋಗಿದೆ. ಬೆಂಗಳೂರಲ್ಲಿ ಇದು ಕಬ್ಬನ್ ಪಾರ್ಕ್ ಇದರಲ್ಲಿ ಹಳೆಯದು ಮರ ಇದೆಯಲ್ಲ, ಆತರ ಎಷ್ಟೊಂದು ಮರಗಳು ಇದ್ದಂತವು. ಗಾಂಧಿ ಬಜಾರ್ ಅಲ್ಲಿ ಹೋಗಿದ್ಯೇನೋ ನೀನು? ಗಾಂಧಿ ಬಜಾರ್ ಒಂದೊಂದು ಮರವನ್ನ ಗಮನಿಸಿ ನೋಡು, ಅದೊಂದು ಸ್ವರ್ಗ ಕಣ ಕಣ್ಣಿಗೆ. 400 ವರ್ಷ 500 ವರ್ಷದ ಮರಗಳು. ಇನ್ನೂ ಕೆಲವು ಮರಗಳಿದೆ. ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದೆ ಅಲ್ಲೆಲ್ಲ ಕೆರೆಯಾಗಿತ್ತು. ಅಂದ್ರೆ 500 ವರ್ಷದ ಮರಗಳು. ಲಾಲ್ಬಾಗ್ ಇದೆಯಲ್ಲ, ಎಷ್ಟು 100 ವರ್ಷಗಳ ಮರಗಳು, 1000 ವರ್ಷದ ಮರಗಳು. ಅದೊಂದು ಸ್ವರ್ಗ ಕಣ ಬೆಂಗಳೂರು, ಒಂದು ಸ್ವರ್ಗ. ಕಣ್ಮರೆ ಆಗೋಲ್ಲ ಅವೇ ಬೇಜಾರು. ನಿಮ್ಮಂತವ್ರಿಂದ ನೋಡ್ಕೊಂಡಿರ್ತಿರಲ್ಲ ಕೈ ಕಟ್ಕೊಂಡ. ಏಡಿತನದಿಂದ ಹಾವು ಕೊಲ್ಲುವವರಿಗಿಂತ ಕೊಲ್ಲುವುದನ್ನು ನೋಡ್ತಾ ನಿಂತಿರ್ತಾರಲ್ಲ, ಅದು ಹೇಡಿತನ ಕಣೋ. ಅತ್ಯಾಚಾರಿಗಳಿಗಿಂತ ಅತ್ಯಾಚಾರವನ್ನ ನೋಡ್ತಾ ಕೈ ಕಟ್ಟಿ ಕುತ್ಕೋತಾರಲ್ಲ, ಅದು ಹೇಡಿತನ ಕಣೋ. ಯಾರದೋ ಹೆಣ್ಣನ್ನ ಯಾರೋ ನಿಂದಿಸ್ತಾ ಇದ್ರೆ ನಮಗ್ಯಾಕಪ್ಪ ಅಂತ ಕೈ ಕಟ್ಟಿ ಕುತ್ಕೋತಿರಲ್ಲ. ಒಂದು ಶಬ್ದ ಕೂಡ ತುಟಿಕ್ ಪಿಟಿಕ್ ಅಂತ ತಿಳಿದೆ, ಅದು ಅಸಹ್ಯವಾದ ಹೇಡಿತನ ಕಣೋ. ಪ್ರಾಣ ಭಯ ಅದಕ್ಕೆ ಹಿಂಗೆಲ್ಲ ಆಗಿರೋದು, ಜೀವ ಭಯ ಅದಕ್ಕೆ ಹಿಂಗೆಲ್ಲ ಆಗಿರೋದು. ಭಗತ್ ಸಿಂಗ್ ಅಂತ ಅವ್ರಿಗೆ ಬೇಸರ ಆಗೋಯ್ತಂತೆ. ಜನರ ಈ ದಾಸ್ತಿಯ ನೋಡಿ, ಎಲ್ಲರೂ ಬಿಡಿಸ್ತೀನಿ ಅಂದ್ರು, ಇಲ್ಲ ನಾನು ತಳಪಾಯವಾಗ್ಬೇಕು, ನನಗೆ ಬೇರೆ ಬಲಿಷ್ಠ ಭಾರತ ಬೇಕು. ಬಲಿಷ್ಠ ಅಂದ್ರೆ ಏನ್ ಗೊತ್ತೇನೋ, ಸುಮ್ಮನೆ ಜಿಮ್ಗೋಗಿ ಬಾಡಿ ಮಾಡೋದಲ್ವೋ. ಬಲಿಷ್ಠ ಅಂದ್ರೆ ಸಾವಿಗಂಜದಿರುವುದು ಅಂತ ಅರ್ಥ. ಸಾವಿಗಂಜುವವನು ಎಷ್ಟು ಗಟ್ಟಿಯಾಗಿದ್ರೇನೋ, ಒಂದು ಒಂದು ಚಿಕ್ಕ ಚಾಕು ಮಾರ್ಕ್ಗೆ ಓಡೋಗ್ಬಿಡ್ತಾನೆ. ಸಾವಿಗಂಜದವನು ಎಷ್ಟು ತೃಶವಾಗಿದ್ರೇನೋ, ಎಷ್ಟು ಸಣ್ಣಗಿದ್ರೇನೋ, ಸಾವಿಗೆಲ್ಲರೂ ಭಯ ಬೀಳ್ತಾರೆ. ಒಂದು ಸಲ ಹೆಡೆ ಎತ್ತಿ ನಿಂತಿದೆ ಅಂದ್ರೆ ಹಾಗೆ ಕಣ. ಇದು ಯಾರ ನೀನು? ಇಡ್ತೀನಿ ಫೋನು. ಓಕೆ ಸರ್. ಮರದಲ್ಲಿ ನೀರು ಬರುತ್ತೆ ಅಂತಾರೆ, ನೀರು ಅದು ಗೂಗಲ್ ಮಾಡ್ಕೋ, ಇಡು ಫೋನು. ಥ್ಯಾಂಕ್ ಯು ಸರ್.